ಕ್ರಿಸ್ತ ಏಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲಾ ಸಹೋದರ ಸಹೋದರಿಯರಿಗೂ ವಂದನೆಗಳು ದ ಗ್ರೇಟ್ ಸಸ್ಪೆನ್ಸ್ ಇನ್ ದ ಬೈಬಲ್ ಶ್ರೀ ಸಂತತಿ ಬೈಬಲ್ನಲ್ಲಿ ಇರುವಂತ ದೊಡ್ಡ ರಹಸ್ಯ ಯಾವುದೆಂದರೆ ಶ್ರೀ ಸಂತತಿ ಶ್ರೀ ಸಂತತಿ ಬಗ್ಗೆ ನಾವು ತಿಳಿಯೋಣ ಸತ್ಯವೇದ ಪುಸ್ತಕದಲ್ಲಿ ದೇವರು ಅರವತ್ತಾರು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಪುಸ್ತಕದವರೆಗೂ ಅರವತ್ತಾರು ಪುಸ್ತಕದಲ್ಲಿ ದೇವರು ಏನನ್ನು ಇಟ್ಟಿದ್ದಾರೆ ಎಂದರೆ ದೇವರ ದೈವಿಕ ಯೋಜನೆ ದೇವರ ಅದ್ಭುತವಾದಂಥ ರಹಸ್ಯವನ್ನು ದೇವರು ಸತ್ಯವೇದದಲ್ಲಿ ಇಟ್ಟಿದ್ದಾರೆ ಹೇಗೆಂದರೆ ಹಾದಿಕಾಂಡದಲ್ಲಿ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಯಾವ ರೀತಿ ಸ್ಥಾಪನೆ ಮಾಡಿದರು ಯಾವ ತರ ರಾಜ್ಯ ಇತ್ತು ಆ ರಾಜ್ಯಕ್ಕೆ ಆ ಧಾಮನು ಯಾವ ತರ ರಾಜನಾಗಿದ್ದ ಅಂತ ವಿವರಣೆಯನ್ನು ನಮಗೆ ಕೊಟ್ಟಿದ್ದಾರೆ ಅದೇ ಪ್ರಕಾರ ಪ್ರಕಟಣೆ ಪುಸ್ತಕದಲ್ಲಿ ಆ ರಾಜ್ಯವನ್ನು ಯಾವ ಪ್ರಕಾರ ಕ್ರಿಸ್ತನ ಮುಖಾಂತರ ದೇವರು ಮತ್ತೆ ಸ್ಥಾಪನೆ ಮಾಡುತ್ತಾರೆ ಎಂದು ಅದ್ಭುತವಾದಂಥ ವಿಚಾರಗಳನ್ನು ಕೊಟ್ಟಿದ್ದಾರೆ ಈ ಎರಡರ ನಡುವೆ ಇರುವುದು ಎಲ್ಲ ಸತ್ಯವೇದ ಪುಸ್ತಕಗಳು ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ರಹಸ್ಯವನ್ನು ಕೊಟ್ಟಿದ್ದಾರೆ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಆದ್ ಅವಳು ಹಣ್ಣು ತಿಂದು ತಪ್ಪು ಮಾಡಿದ್ದರಿಂದ ದೇವರು ಅವರನ್ನು ಏದೆನ್ ತೋಟದಿಂದ ಹೊರಗೆ ಕಳಿಸುತ್ತಾರೆ ಅವರನ್ನು ಕಳಿಸುವಾಗ ಒಂದು ಮುಖ್ಯವಾಗಿರುವ ವಾಗ್ದಾನ ಮಾಡಿ ಕಳಿಸುತ್ತಾರೆ ಆದಿಕಾಂಡ ಮೂರನೇ ಅಧ್ಯಾಯ ಹದಿನಾಲ್ಕು ಹದಿನೈದನೇ ವಚನ ನಿನ್ನ ಸಂತತಿಗೂ ಸ್ತ್ರೀಯ ಸಂತತಿಗೂ ಅಗತನವಿರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ವಾಗ್ದಾನ ಮಾಡಿ ಏದೇನ್ ತೋಟದಿಂದ ಹೊರಗೆ ಕಳಿಸುತ್ತಾರೆ ಹಾಗಾದರೆ ನಿನ್ನ ಮುಖಾಂತರ ಪಾಪ ಮಾಡಿದ ಮುಖಾಂತರ ಲೋಕದಲ್ಲಿ ಬಂದಿರುವಂತ ಪಾಪ ಒಂದು ಮರಣ ಇದು ಶಾಶ್ವತವಾಗಿ ಯಾವಾಗಲೂ ಇರುವುದಿಲ್ಲ ಇದೆಲ್ಲ ಒಂದಲ್ಲ ಒಂದು ಕಾಲದಲ್ಲಿ ನಿರ್ಮೂಲವಾಗುತ್ತದೆ ಎಂದು ದೇವರು ಇಲ್ಲಿ ವಾಗ್ದಾನ ಮಾಡಿದ್ದಾರೆ ನಿನಗೂ ಮತ್ತು ಶ್ರೀ ಸಂತತಿಗೂ ಎಂದು ಹೇಳಿದ್ದಾರೆ ಎಂದರೆ ಹಾದಿ ಕಂಡ ಮೂರನೇ ಅಧ್ಯಾಯ ಒಂದನೇ ವಚನ ನಿನಗೂ ಎಂದು ಸರ್ಪಕ್ಕೆ ಹೇಳಿದ್ದಾರೆ ಸೈತಾನ್ ಅವಳನ್ನು ವಂಚಿಸಬೇಕಾದರೆ ಸರ್ಪವನ್ನು ಉಪಯೋಗಿಸಿಕೊಳ್ಳುತ್ತಾನೆ ಯಾಕೆಂದರೆ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಿಗಿಂತ ಸರ್ಪವು ಯುಕ್ತಿ ಉಳ್ಳದಾಗಿತ್ತು ಎಲ್ಲಾ ಪ್ರಾಣಿಗಳು ಆ ದಾಮನಿಗೆ ಅಧೀನರಾಗಿದ್ದವು ಎಲ್ಲ ಕೆಲಸ ಮಾಡುವರಾಗಿದ್ದವು ಆದ ಮತ್ತು ಅವಳನ್ನು ವಂಚಿಸಬೇಕಾದರೆ ಸರ್ಪವನ್ನು ಉಪಯೋಗಿಸಿಕೊಂಡು ವಂಚಿಸಿದನು ಏಷ್ಕೇಲ ಇಪ್ಪತ್ತ ಎಂಟನೇ ಅಧ್ಯಾಯ ಹನ್ನೆರಡು ಹದ್ಮೂರನೇ ವಚನ ಸೈತಾನನು ಸರ್ವ ಸುಲೋಕ್ಷಣ ಶಿರೋಮಣಿ ಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರ ಆಗಿದ್ದ ಆದ್ದರಿಂದ ಸರ್ಪವನ್ನು ಉಪಯೋಗಿಸಿಕೊಂಡು ವಂಚಿಸುತ್ತಾನೆ ಯುಕ್ತಿ ಉಳ್ಳದ್ದು ಸರ್ಪ ಆದ್ದರಿಂದ ಅದನ್ನು ಹಾರಿಸಿಕೊಳ್ಳುತ್ತಾನೆ ಸೈತಾನ್ ಯಾವ ರೀತಿ ಇದ್ದಾನೆ ಎಂದರೆ ಎರಡನೇ ಕೊರಿಯಂತ ಹನ್ನೊಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ಸೈತಾನನು ಬೆಳಕಿನ ದೂತನಂತೆ ಇದ್ದಾನೆ ಅವನು ಎದುರಿಗೆ ಬಂದರೆ ನಾವೇ ಒಂದು ಕ್ಷಣ ಕಣ್ಣು ತಪ್ಪಿ ಹಡ್ಡ ಬೀಳುತ್ತೇವೆ ನಮಸ್ಕರಿಸುವ ಸಾಧ್ಯತೆ ಇದೆ ಈ ಸೃಷ್ಟಿಯ ಮೇಲೆ ಲೂಸಿಫರ್ನನ್ನು ಇಟ್ಟಿದ್ದರು ಯಶಯ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಸತ್ಯವೇದದಲ್ಲಿ ಲೂಸಿಫರ್ಗೆ ಹೆಸರು ಉದಯ ಸೂಚಕ ನಕ್ಷತ್ರ ಸತ್ಯವೇದ ಪುಸ್ತಕದಲ್ಲಿ ಇನ್ನೊಬ್ಬರು ಉದಯ ಸೂಚಕ ನಕ್ಷತ್ರ ಇದ್ದಾರೆ ಪ್ರಕಟಣೆ ಇಪ್ಪತ್ತ ಎರಡನೇ ಅಧ್ಯಾಯ ಹದಿನಾರನೇ ವಚನ ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದಾನೆ ಏಸು ಕ್ರಿಸ್ತರಿಗೆ ಉದಯ ಸೂಚಕ ಪ್ರಕಾಶವುಳ್ಳ ನಕ್ಷತ್ರ ಎಂದು ಹೇಳುತ್ತಾರೆ ಯೋಬ ಮೂವತ್ತೆಂಟನೇ ಅಧ್ಯಾಯ ಆರು ಏಳನೇ ವಚನ ಈ ಇಬ್ಬರು ಉದಯ ಸೂಚಕ ನಕ್ಷತ್ರಗಳು ಭೂಮಿಗೆ ಅಸ್ಥಿವಾರ ಹಾಕಬೇಕಾದರೆ ಸಂತೋಷದಿಂದ ಉಲ್ಲಾಸದಿಂದ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಭೂಮಿಗೆ ಅಸ್ತಿವಾರ ಹಾಕಿದ್ದಾರೆ ಲೂಸಿಫರ್ ನನ್ನು ಆದಮ್ ಅವಳನ್ನು ನೋಡಿಕೊಳ್ಳುವುದಕ್ಕೆ ಇಟ್ಟರು ಆದ್ದರಿಂದ ಲೂಸಿಫರ್ ಗೆ ತಗ್ಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಅವನ ಮನಸ್ಸಿನಲ್ಲಿ ದೇವರ ಬಗ್ಗೆ ತಪ್ಪಾಗಿ ಆಲೋಚನೆ ಮಾಡುವುದಕ್ಕೆ ಶುರು ಮಾಡುತ್ತಾನೆ ಅವಾಗ ಅವನು ಲೂಸಿಫರ್ ಆಗಿರುವಂತವನು ಸೈತಾನ್ ಆಗುತ್ತಾನೆ ಲೂಸಿಫರ್ ದೇವರ ಬಗ್ಗೆ ತಪ್ಪಾಗಿ ಯೋಚಿಸಿ ದ್ರೋಹಿಯಾದನು ಯಶಯ ಹದಿನಾಲ್ಕನೇ ಅಧ್ಯಾಯ ಹದ್ಮೂರು ಹದಿನಾಲ್ಕನೇ ವಚನ ಆಗ ಲೂಸಿಫರ್ ದೇವರಿಗಿಂತ ಉನ್ನತನಾಗುತ್ತೇನೆ ದೇವರಿಗೆ ಸಮನಾಗುತ್ತಾನೆ ಎಂದು ತಿಳಿದುಕೊಂಡನು ಆದಮ್ ಅವಳನ್ನು ನನ್ನ ಕಡೆ ಮಾಡಿಕೊಂಡರೆ ನಾನು ಭೂಲೋಕದಲ್ಲಿ ರಾಜನಾಗಬಹುದು ಎಂದು ಅವಳಿಗೆ ವಂಚಿಸುತ್ತಾನೆ ಕಂಡ ಮೂರನೇ ಅಧ್ಯಾಯ ಒಂದನೇ ವಚನ ದೇವರು ಅಣ್ಣನ್ನು ತಿನ್ನಬೇಡ ಎಂದು ಹೇಳಿದರು ಅಣ್ಣನ್ನು ತಿನ್ನುವ ರೀತಿಯಲ್ಲಿ ಲೂಸಿಫರ್ ಸರ್ಪವನ್ನು ಉಪಯೋಗಿಸಿಕೊಂಡು ವಂಚಿಸುತ್ತಾನೆ ಸರ್ಪ ಮಾತನಾಡುತ್ತಿರಲಿಲ್ಲ ಆದರೆ ತಿನ್ನುವಂತೆ ಅದು ಕಾರ್ಯ ಮಾಡುತ್ತದೆ ಮಾಡುವಂತ ಕಾರ್ಯ ಒಂದು ಮಾತಿನ ರೀತಿಯಾಗಿತ್ತು ಸರ್ಪ ಅಣ್ಣನ್ನು ತಿನ್ನುತ್ತಿದ್ದಾಗ ಅವಳಿಗೆ ಒಂದು ಪ್ರಶ್ನೆ ಬರುತ್ತದೆ ಲೋಕದಲ್ಲಿ ಮೊದಲನೇ ಪ್ರಶ್ನೆ ನಾನು ತಿಂದರೆ ಸಾಯುವುದಿಲ್ಲವಾ ಎಂದು ಅದಕ್ಕೆ ಸೈತಾನನು ನೀನು ಹೇಗೂ ಸಾಯುವುದಿಲ್ಲ ಎಂದು ಹೇಳುತ್ತಾನೆ ಮತ್ತೆ ಅವಳಿಗೆ ಇನ್ನೊಂದು ಪ್ರಶ್ನೆ ಬರುತ್ತದೆ ಎರಡನೇ ಪ್ರಶ್ನೆ ಯಾಕೆ ತಿನ್ನಬಾರದು ಎಂದು ಸೈತಾನ್ ಹೇಳುತ್ತಾನೆ ನೀನು ತಿಂದರೆ ದೇವರ ತರ ಆಗುತ್ತೀಯ ಎಂದು ಆಗ ಅವಳು ನಾನು ದೇವರ ರೀತಿ ಆಗುತ್ತೇವೆ ಎಂದು ಆಸೆಯಿಂದ ಆಗ ಅವಳು ಅಣ್ಣನ್ನು ತಿನ್ನುತ್ತಾಳೆ ಇದು ಬೈಬಲ್ನಲ್ಲಿ ಮೊದಲನೆಯ ಪ್ರಶ್ನೆ ಸರ್ಪದ ರೀತಿಯಲ್ಲಿ ಇರುತ್ತದೆ ಈ ಪ್ರಶ್ನೆ ಬರುವುದಕ್ಕೆ ಲೋಕದಲ್ಲಿ ಸರ್ಪನೇ ಕಾರಣ ಈ ರೀತಿಯಾಗಿ ಸರ್ಪದಿಂದ ವಂಚನೆಯಾದ ಮೇಲೆ ದೇವರು ಏದೇನ್ ತೋಟದಿಂದ ಆದಮ್ ಅವಳನ್ನು ಹೊರಗೆ ಕಳಿಸುತ್ತಾರೆ ಅದೇ ಕಂಡ ಮೂರನೇ ಅಧ್ಯಾಯ ಹದಿನೇಳರಿಂದ ಹತ್ತೊಂಬತ್ತನೇ ವಚನ ಏದೇನ್ ತೋಟದಿಂದ ಹೊರಗೆ ಬಂದ ಮೇಲೆ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ ಆ ದಾಮನು ದಿನನಿತ್ಯ ಬೆವರು ಸುರಿಸಿ ಕಷ್ಟಪಟ್ಟು ಕೆಲಸ ಮಾಡಬೇಕಾದರೆ ಆ ದಾಮನಿಗೆ ಏನು ಯೋಚನೆ ಬರುತ್ತದೆ ಎಂದರೆ ಏದೇನ್ ತೋಟದಲ್ಲಿ ಎಷ್ಟು ಚೆನ್ನಾಗಿದ್ದೇವಲ್ಲ ಈಗ ಬೆವರು ಸುರಿಸಿ ಕೆಲಸ ಮಾಡಬೇಕು ಎಂದು ಆ ದಾಮನಿಗೆ ಸರ್ಪದ ಮೇಲೆ ಕೋಪ ಬರುತ್ತದೆ ಸರ್ಪ ಕಂಡರೆ ಕೊಲ್ಲುವುದಕ್ಕೆ ಅವನಿಗೆ ಮನಸ್ಸು ಬರುತ್ತದೆ ಆ ದಾಮನು ಸರ್ಪಕ್ಕೆ ಹೊಡೆಯುತ್ತಾನೆ ಆದರೂ ಸರ್ಪ ಸಾಯುವುದಿಲ್ಲ ಯಾಕೆಂದರೆ ಸರ್ಪದ ತಲೆಯ ಮೇಲೆ ಹೊಡೆಯಬೇಕು ಆಗ ಆ ದಾಮನು ದೇವರು ಹೇಳಿದ ಮಾತು ಆ ದಾಮನಿಗೆ ನೆನಪಿಗೆ ಬರುತ್ತದೆ ಸರ್ಪದ ತಲೆಯನ್ನು ಜಜ್ಜಿವಿ ಎಂದು ಹೇಳಿದ ಮಾತು ನೆನಪಾಗಿ ತಲೆಯ ಮೇಲೆ ಹೊಡೆಯುತ್ತಾನೆ ಆಗ ಸರ್ಪ ಸಾಯುತ್ತದೆ ಆಗ ದಾಮನಿಗೆ ಏನು ಗೊತ್ತಾಗುತ್ತದೆ ಎಂದರೆ ದೇವರು ಏದೆನ್ ತೋಟದಲ್ಲಿ ಮಾಡಿದ ವಾಗ್ದಾನಕ್ಕೆ ಎರಡು ಅರ್ಥಗಳು ಇವೆ ನೇರವಾಗಿ ಇರುವಂತಹ ಅರ್ಥ ಆತ್ಮಿಕವಾಗಿ ಇರುವಂತಹ ಅರ್ಥ ನೇರವಾಗಿ ಇರುವಂತ ಅರ್ಥ ಏನೆಂದರೆ ಆದಿಕಾಂಡ ಮೂರನೇ ಅಜ್ಜಾಯ ಹದಿನಾಲ್ಕನೇ ವಚನ ಸೈತನ್ ಸರ್ಪವನ್ನು ಉಪಯೋಗಿಸಿಕೊಂಡ ಅದಕ್ಕೆ ದೇವರು ಸರ್ಪಕ್ಕೆ ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಸಾಪಗ್ರಸ್ತವಾದಿ ನೀನು ಹೊಟ್ಟೆಯಿಂದ ಅರಿದು ನಿನ್ನ ಜೀವಮಾನದ ದಿನವೆಲ್ಲ ಮಣ್ಣೆ ತಿನ್ನುವಿ ಎಂದು ಹೇಳುತ್ತಾರೆ ಸರ್ಪ ಪಾಪ ಮಾಡುವುದಕ್ಕಿಂತ ಮುಂಚೆ ಕೈಕಾಲು ಇದ್ದಿರಬಹುದೇನೋ ಯಾವಾಗ ಪಾಪ ಮಾಡುತ್ತದೋ ಸರ್ಪ ಕೈಕಾಲು ಇಲ್ಲದ ರೀತಿ ಮಾಡಿ ಹೊಟ್ಟೆಯಲ್ಲಿ ತೆವೆಯ ತರ ಮಾಡಿರಬಹುದು ನೆಟ್ಟಗಾಗಿರುವುದನ್ನು ನೆಲಸಮವಾಗಿ ಮಾಡುತ್ತಾರೆ ಜೀವಮಾನವೆಲ್ಲ ಮಣ್ಣು ತಿನ್ನುತ್ತೀಯ ಎಂದರೆ ನಾವು ಯಾರನ್ನಾದರೂ ಬೈಯುವಾಗ ನಿನ್ನ ಬಾಯಿಗೆ ಮಣ್ಣು ಹಾಕು ಎಂದು ಬೈಯುತ್ತೇವೆ ಇದರ ಅರ್ಥ ಸಾಯುತ್ತಾರೆ ನಾಶವಾಗುತ್ತಾರೆ ಎಂದು ಇದನ್ನೇ ದೇವರು ಹೇಳಿದ್ದು ಒಂದಲ್ಲ ಒಂದು ದಿನ ನೀನು ಸಾಯುತ್ತೀಯಾ ಎಂದು ಮಿಕಾ ಏಳನೇ ಅಧ್ಯಾಯ ಹದಿನೇಳನೇ ವಚನ ಮನುಷ್ಯ ಆವಿನಂತೆ ಧೂಳನ್ನು ನೆಕ್ಕುವನು ಎಂದರೆ ಮನುಷ್ಯ ಆವಿನಂತೆ ಸಾಯುತ್ತಾನೆ ಎಂದು ಅರ್ಥ ಧೂಳು ಎಂದರೆ ಮಣ್ಣು ಹಾಕುವುದು ಎಂದು ಅರ್ಥ ಇದು ನೇರವಾಗಿ ಇರುವಂತ ಅರ್ಥ ಆತ್ಮಿಕ ಅರ್ಥ ಏನೆಂದರೆ ಸೈತಾನ್ ಸರ್ಪವನ್ನು ಉಪಯೋಗಿಸಿಕೊಂಡು ಅವ್ವಳನ್ನು ವಂಚಿಸೋದಕ್ಕೆ ಸರ್ಪ ಅವತ್ತಿನಿಂದ ಸೈತಾನ್ನ ಗುರುತಾಯಿತು ಅದಕ್ಕೆ ಬೈಬಲ್ನಲ್ಲಿ ಸೈತಾನ್ಗೆ ಪುರಾತನ ಸರ್ಪ ಎಂದು ಕರೆಯುತ್ತಾರೆ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಎರಡನೇ ವಚನ ಅವನು ಪುರಾತನ ಸರ್ಪ ಎಂದರೆ ಏಜೆನ್ ತೋಟದಲ್ಲಿ ಇದ್ದ ಸರ್ಪ ಸರ್ಪ ಸೈತಾನ್ಗೆ ಸೂಚನೆಯಾಗಿ ಇಟ್ಟರು ಸೈತಾನ್ ಉದಯ ಸೂಚಕ ನಕ್ಷತ್ರ ಕ್ರಿಸ್ತರ ಜೊತೆಯಲ್ಲಿ ಉನ್ನತವಾಗಿ ಇದ್ದವನು ನೀನು ಜೀವಮಾನವೆಲ್ಲ ಹೊಟ್ಟೆಯ ಮೇಲೆ ತವಿಯಬೇಕು ಎಂದರೆ ಅಂಥ ಉನ್ನತವಾದ ಸ್ಥಾನದಿಂದ ದೇವರು ಸೈತಾನ್ ಅನ್ನು ಈನಾಯ ಸ್ಥಿತಿಗೆ ತಂದರು ಇಪ್ಪತ್ತ ಎಂಟನೇ ಅಧ್ಯಾಯ ಹದಿನೈದು ಹದಿನಾರನೇ ವಚನ ದೇವರ ಬೆಟ್ಟದಿಂದ ಕಿತ್ತು ಎಸೆದರು ಅದಕ್ಕೆ ದೇವರ ಮುಂದೆ ನಿಂತಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಜೀವಮಾನವೆಲ್ಲ ಮಣ್ಣು ತಿನ್ನುತ್ತೀಯಾ ಎಂದರೆ ಮರಣ ಲೂಸಿಫರ್ಗೆ ನಾಶ ಸಾವಿರ ವರ್ಷದ ನಂತರ ಸೈತಾನನನ್ನು ಎರಡನೆಯ ಮರಣಕ್ಕೆ ಹಾಕುತ್ತಾರೆ ಬೆಂಕಿ ಕೆರೆಗೆ ಹಾಕಿ ನಾಶ ಮಾಡುತ್ತಾರೆ ಅದಕ್ಕೆ ಆದ ಹೇಳಿದ ವಾಗ್ದಾನ ಎರಡು ಅರ್ಥ ಇದೆ ನೇರವಾಗಿ ಮತ್ತು ಆತ್ವಿಕ ಆತ್ಮಿಕವಾಗಿ ಅದಕ್ಕೆ ಆದಾಮನಿಗೆ ಆಗಿನಿಂದ ಒಂದು ನಿರೀಕ್ಷೆ ಉಂಟಾಯಿತು ನಮ್ಮ ಸಂತತಿ ಬರುತ್ತದೆ ಅದು ಸರ್ಪದ ತಲೆ ಜಜ್ಜುತ್ತದೆ ಎಂದು ನಮ್ಮ ಸಂತತಿ ಎಂದರೆ ಆದಮ್ ಅವಳಿಗೆ ಒಂದು ಮಗು ಹುಟ್ಟುತ್ತದೆ ಆ ಮಗು ಬಂದಿ ಸರ್ಪದ ತಲೆಯನ್ನು ಜಜ್ಜುತ್ತದೆ ಸೈತನನ್ನು ನಾಶ ಮಾಡುತ್ತದೆ ಮತ್ತೆ ನಾವು ಹೇದೆ ತೋಟಕ್ಕೆ ಹೋಗಬಹುದು ನಾವು ಸಂತೋಷದಿಂದ ಇರಬಹುದು ಎಂದು ಆದಮ್ ಅವಳಿಗೆ ನಿರೀಕ್ಷೆ ಉಂಟಾಯಿತು ಮೊದಲನೆಯ ಮಗ ಕಾಯಿನನ್ನು ಹುಟ್ಟಿದಾಗ ತುಂಬಾ ಸಂತೋಷವಾಯಿತು ಕಾಯಿನನ್ನು ಕಾಪಾಡುತ್ತಾನೆ ಎಂದರೆ ಕಾಯಿನನ್ನು ಕಾಪಾಡಲಿಲ್ಲ ಅದರ ಬದಲಾಗಿ ಅವನ ತಮ್ಮನಾದ ಹೇಬೆಲನನ್ನು ಕೊಲ್ಲುತ್ತಾನೆ ಆಗ ಆದ್ ಅವಳಿಗೆ ನಿರೀಕ್ಷಣೆ ಹೊಟ್ಟೋಗುತ್ತದೆ ಮೊದಲನೆಯ ಲೋಕ ಅಂತ್ಯವಾಯಿತು ಮತ್ತೆ ಎರಡನೇ ಲೋಕ ಪ್ರಾರಂಭವಾಯಿತು ಮನುಷ್ಯ ಮರೆತು ಹೋದರೂ ಸರಿ ದೇವರು ಮಾಡಿದ ವಾಗ್ದಾನವನ್ನು ಮರೆಯುವುದಿಲ್ಲ ಇದೇ ವಾಗ್ದಾನವನ್ನು ದೇವರು ಕೆಲವು ವರ್ಷಗಳ ನಂತರ ಆ ಬ್ರಾಹ್ಮಣಿಗೆ ಕೊಡುತ್ತಾರೆ ಏನೆಂದರೆ ಇಲ್ಲಿ ಹೇಳುವಾಗ ಬೇರೆ ರೀತಿಯಾಗಿ ಇದೆ ವಾಗ್ದಾನವನ್ನು ದೇವರು ಆ ಬ್ರಾಹ್ಮಣಿಗೆ ತಿಳಿಸುತ್ತಾರೆ ಏನೆಂದರೆ ಆದಿಕಾಂಡ ಇಪ್ಪತ್ತ ಎರಡನೇ ಅಧ್ಯಾಯ ಹದಿನಾರನೇ ವಚನ ನೀನು ನನ್ನ ಮಾತನ್ನು ಕೇಳಿ ಒಬ್ಬನೇ ಮಗನನ್ನು ಬಲಿ ಕೊಡುವುದಕ್ಕೆ ಹಿಂಜರಿಯದೇ ಇದ್ದದ್ದರಿಂದ ನಿನ್ನ ಸಂತತಿ ಮುಖಾಂತರ ಎಲ್ಲರನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳುತ್ತಾರೆ ಅಲ್ಲಿ ಹೇಳುವಾಗ ನಿನ್ನ ಸಂತತಿ ಮೂಲಕ ಸರ್ಪದ ತಲೆಯನ್ನು ಜಜ್ಜುತ್ತೀನಿ ಎಂದು ಹೇಳಿದರು ಅದೇ ರೀತಿ ಅಬ್ರಾಹ್ಮನಿಗೆ ನಿನ್ನ ಸಂತತಿಯ ಮೂಲಕ ಎಲ್ಲರಿಗೂ ಆಶೀರ್ವಾದ ಮಾಡುತ್ತೇನೆ ಎಂದು ಹೇಳುತ್ತಾರೆ ಎರಡು ಒಂದೇ ಹೇಳುವಾಗ ಅಬ್ರಾಹ್ಮನಿಗೆ ತನ್ನ ಮೇಲೆ ಹಣ ಇಟ್ಟುಕೊಂಡು ಹೇಳುತ್ತಾರೆ ಅಬ್ರಾಹ್ಮನಿಗೆ ತನ್ನ ಮಗನಾದ ಇಸಾಕನ ಮೇಲೆ ನಿರೀಕ್ಷೆ ಉಂಟಾಗುತ್ತದೆ ಇಸಾಕನ ಮುಖಾಂತರ ಆಶೀರ್ವಾದ ಬರುತ್ತದೆ ಎಂದರೆ ಆದರೆ ದೇವರು ಇಸಾಕನ ಮುಖಾಂತರ ಏನೂ ಮಾಡಲಿಲ್ಲ ಇಸಾಕನಿಗೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ ಎಸಾವ ಯಾಕೋಬ ಇದೇ ವಾಗ್ದಾನವನ್ನು ದೇವರು ಇಸಾಕನಿಗೆ ಹೇಳುತ್ತಾರೆ ಆದಿ ಕಂಡ ಇಪ್ಪತ್ತಾರನೇ ಅಜ್ಜೆಯ ನಾಲ್ಕನೇ ವಚನ ನಿನ್ನ ಸಂತತಿಯಿಂದ ಭೂಮಿಯಲ್ಲಿ ಇರುವಂತ ಎಲ್ಲಾ ಸಕಲ ಜನರಿಗೆ ಆಶೀರ್ವಾದ ಉಂಟು ಮಾಡುತ್ತೇನೆ ಎಂದು ಮತ್ತೆ ದೇವರು ಇಸಾಕನಿಗೆ ಹೇಳುತ್ತಾರೆ ಇಸಾಕನ ಇಬ್ಬರು ಮಕ್ಕಳಲ್ಲಿ ದೇವರು ಯಾಕೋಬನನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಆದಿಕಾಂಡ ಇಪ್ಪತ್ತ ಎಂಟನೇ ಅಧ್ಯಾಯ ಅದ ಮೂರನೇ ವಚನ ದೇವರು ಮತ್ತೆ ಅದೇ ವಾಗ್ದಾನವನ್ನು ಮಾಡುತ್ತಾರೆ ನಿನ್ನ ಸಂತತಿಯ ಮುಖಾಂತರ ಎಂದು ಯಾಕೋಬ ಅದೇ ರೀತಿ ನನ್ನ ಸಂತತಿ ಮುಖಾಂತರ ಆಶೀರ್ವಾದ ಬರುತ್ತದೆ ಎಂದು ಎದುರು ನೋಡುತ್ತಾನೆ ಯಾಕೋಬನಿಗೆ ಹನ್ನೆರಡು ಜನ ಮಕ್ಕಳು ದೇವರು ಈ ಹನ್ನೆರಡು ಜನ ಮಕ್ಕಳಲ್ಲಿ ಯಾರನ್ನು ಆಯ್ಕೆ ಮಾಡಿಕೊಂಡರು ಎಂದರೆ ದೇವರು ಹನ್ನೆರಡು ಗೋತ್ರಗಳಿಗೆ ವಾಗ್ದಾನ ಕೊಡುತ್ತಾರೆ ಅದರಲ್ಲಿ ಒಂದು ಗೋತ್ರದವರಿಗೆ ವಿಶೇಷವಾದ ವಾಗ್ದಾನ ಕೊಡುತ್ತಾರೆ ಕಂಡ ನಲವತ್ತ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನ ರಾಜ್ಯದಂಡವು ಹಿಡಿಯುವ ತಕ್ಕವನು ಯಹೋದ ಗೋತ್ರದಿಂದ ಬರುತ್ತಾನೆ ಎಂದು ಹೇಳುತ್ತಾರೆ ಯಹೋದ ಗೋತ್ರದ ಸಿಂಹದ ಪ್ರಾಯದ ಸಿಂಹ ಎಂದರೆ ಕ್ರಿಸ್ತರು ಸ್ತ್ರೀಯ ಸಂತತಿ ಯಾರು ಎಂದರೆ ಕ್ರಿಸ್ತರು ಏದೆನ್ ತೋಟದಲ್ಲಿ ದೇವರು ಸ್ತ್ರೀ ಸಂತತಿ ಬಂದು ಸೈತನ್ನ ತಲೆ ಜಜ್ಜುತ್ತದೆ ಎಂದು ಹೇಳಿದರು ಆದ್ದರಿಂದ ಸೈತಾನನು ಶ್ರೀ ಸಂತತಿ ಎಲ್ಲಿಂದ ಬರುತ್ತದೆ ನನ್ನ ತಲೆ ಜಜ್ಜುವ ಸಂತತಿ ಬರುತ್ತದೆ ಎಂದು ಎದುರು ನೋಡುತ್ತಾನೆ ಸೈತಾನ್ ಸುಮ್ಮನೆ ಇರುತ್ತಾನ ಆ ಸಂತತಿಯನ್ನು ನಾಶ ಮಾಡುವುದಕ್ಕೆ ಪ್ಲಾನ್ ಮಾಡುತ್ತಾನೆ ಆ ಸಂತತಿ ಆ ಬ್ರಾಹ್ಮನ ಮುಖಾಂತರ ಬರುತ್ತದೆ ಇಸಾಕನ ಸಾಕನ ಮುಖಾಂತರ ಬರುತ್ತದೋ ಯಾಕೋಬನ ಮುಖಾಂತರ ಬರುತ್ತದೋ ನಂತರ ಯಹುದ ಗೋತ್ರದ ಮುಖಾಂತರ ಬರುತ್ತದೆ ಎಂದು ತಿಳಿದು ಇಸ್ರಾಯೇಲ್ ರಾಜ್ಯದ ಮೇಲೆ ಕಣ್ಣು ಹಿಟ್ಟಿದ ಅದಕ್ಕೆ ಇಸ್ರಾಯೇಲ್ ರಾಜ್ಯವನ್ನು ಚದುರಿಸಿ ಬಿಟ್ಟ ಚಿಂದಿ ಚಿಂದಿ ಮಾಡಿಬಿಟ್ಟ ಸೈತಾನನು ಯಹುದ ರಾಜ್ಯ ಭಾಗ ಭಾಗವಾಗಿ ಹೋಯಿತು ಇಸ್ರಾಯೇಲ್ ಜನರನ್ನು ವರ್ಲ್ಡ್ ಮ್ಯಾಪ್ ನಿಂದ ಹಾಕ್ತ ಇದೆಲ್ಲ ರೀತಿ ಮಾಡಿದ ಯಾಕೆಂದರೆ ಸೈತಾನ್ಗೆ ತುಂಬಾ ಭಯ ಪಡುವಂತ ಒಂದು ವಿಚಾರ ಇದೆ ಯಾವುದೆಂದರೆ ಶ್ರೀ ಸಂತತಿ ಶ್ರೀ ಸಂತತಿ ಕಂಡರೆ ತುಂಬಾ ಭಯ ಅತಿ ಶೀಘ್ರದಲ್ಲಿ ಸೈತಾನ್ನ ತಲೆ ಜಜ್ಜುತ್ತಾರೆ ಎಂದು ಭಯ ಅದಕ್ಕೆ ಸುಮ್ಮನೆ ಇರುತ್ತಾನಾ ಸುಮ್ಮನೆ ಇರಲ್ಲ ಇಸ್ರಾಯಲ್ ಇತಿಹಾಸದಲ್ಲಿ ನೋಡಿದರೆ ಇಸ್ರಾಲ್ನ ಜನರು ಅರಣ್ಯದಲ್ಲಿ ನಡೆದುಕೊಂಡು ಹೋಗುವಾಗ ದೇವರ ವಿರುದ್ಧವಾಗಿ ಗುಣಗುಟ್ಟುತ್ತಾರೆ ನಲವತ್ತು ವರ್ಷ ಅಲೆದಾಡಿದರು ದೇವರು ಅವರನ್ನು ನಾಶ ಮಾಡಲಿಲ್ಲ ಶಿಕ್ಷೆ ಕೊಡುತ್ತಾರೆ ವಿಗ್ರಹ ಆರಾಧನೆ ಮಾಡಿದರು ದೇವರು ಶಿಕ್ಷೆ ಕೊಡುತ್ತಾರೆ ಇಸ್ರಾಯಲ್ ಜನರಿಗೆ ಶತ್ರುಗಳನ್ನು ದಾಳಿ ಮಾಡುತ್ತಾರೆ ಅದಕ್ಕೆ ಆಜ್ಞೆ ಕೊಡುತ್ತಾರೆ ಶತ್ರುಗಳೆಲ್ಲ ಬಂದು ದಾಳಿ ಮಾಡಿದ ನಂತರ ಇಸ್ರಾಯೇಲ್ ಜನರನ್ನು ಸೆರೆಗೆ ಕರೆದುಕೊಂಡು ಹೋಗುತ್ತಾರೆ ಯಾಕೆಂದರೆ ಇಸ್ರಾಲ್ನ ನಾಶ ಮಾಡುವುದಕ್ಕೆ ಸೈತಾನ್ನ ಪ್ಲಾನ್ ಮಾಡುತ್ತಾನೆ ದೇವರು ಸುಮ್ಮನೆ ಬಿಡುತ್ತಾರ ದೇವರು ಬಿಡುವುದಿಲ್ಲ ಸೊಲೋಮನ್ನ ಕಾಲದಲ್ಲಿ ಇಸ್ರಾಯೇಲ್ ಎರಡು ಭಾಗ ಆಯಿತು ಹತ್ತು ಗೋತ್ರ ಒಂದು ಕಡೆ ಎರಡು ಗೋತ್ರ ಒಂದು ಕಡೆ ಆಯಿತು ಹಾಗೆ ಕಾಲ ಉರುಳಿದ ಮೇಲೆ ಏಸು ಕ್ರಿಸ್ತರ ಮೊದಲನೇ ಬರುವಿಕೆಯ ಸಮಯ ಬಂದಾಗ ಸರಿಯಾದ ಸಮಯದಲ್ಲಿ ಎಂಬ ದೇವದೂತ ಬಂದು ಮರಿಯಾಳಿಗೆ ತಿಳಿಸುತ್ತಾರೆ ಎಲ್ಲಾ ಶ್ರೀಗಳಲ್ಲಿ ನೀನು ಧನ್ಯಳು ನಿನ್ನ ಗರ್ಭದಲ್ಲಿ ಇರುವುದು ಪವಿತ್ರಾತ್ಮನವರ ಎಂದು ಹೇಳುತ್ತಾರೆ ಆಗ ಸೈತಾನನು ಎಚ್ಚರಗೊಳ್ಳುತ್ತಾನೆ ಈ ಶ್ರೀ ಸಂತತಿ ಎಲ್ಲಿಂದ ಬರುತ್ತದೆ ಎಂದರೆ ಮರಿಯಾಳ ಗರ್ಭದಲ್ಲಿ ಬರುತ್ತದೆ ಎಂದು ತಿಳಿದುಕೊಳ್ಳುತ್ತಾನೆ ಸಂತತಿ ಹುಟ್ಟುವ ಮೊದಲೇ ಗರ್ಭದಲ್ಲಿ ಇರುವಾಗಲೇ ಸಾಯಿಸಬೇಕೆಂದು ಯೋಚನೆ ಮಾಡುತ್ತಾನೆ ಸೈತಾನನು ಆದರೆ ದೇವರು ಯೋಸೆಫನ ಕನಸಿನ ಮುಖಾಂತರ ಮಾತಾಡಿ ಈ ಶ್ರೀಯನ್ನು ಮದುವೆ ಮಾಡಿಕೊ ಎಂದು ಹೇಳುತ್ತಾರೆ ಆಗ ಯೋಸೆಫನು ಮರಿಯಾಳನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಇಲ್ಲ ಅಂದರೆ ಇಶ್ರಾಯಿಲ್ನ ಪದ್ಧತಿ ಪ್ರಕಾರ ತಪ್ಪು ಮಾಡಿದವರಿಗೆ ಕಲ್ಲು ಎಸೆದುಕೊಳ್ಳುತ್ತಿದ್ದರು ಇದೆಲ್ಲ ಸೈತಾನ್ನ ಪ್ಲಾನ್ ಆಗಿತ್ತು ಆ ಸಂತತಿ ಯಾರೆಂದರೆ ಏಸು ಕ್ರಿಸ್ತರು ಗಲಾತ್ಯರು ಮೂರನೇ ಅಧ್ಯಾಯ ಹದಿನಾರನೇ ವಚನ ದೇವರು ಅಬ್ರಾಹ್ಮನಿಗೂ ಅವನ ಸಂತತಿಗೂ ವಾಗ್ದಾನವನ್ನು ಮಾಡಿದರು ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸಿದ್ದಾನೆ ಆ ಒಬ್ಬನು ಕ್ರಿಸ್ತನೇ ಕ್ರಿಸ್ತರು ಆ ಬ್ರಾಹ್ಮಣ ಸಂತತಿಯಿಂದ ಬರುತ್ತಾರೆ ಆಗಿನಿಂದ ಕ್ರಿಸ್ತರನ್ನು ಸಾಯಿಸಬೇಕು ಎಂದು ಯೋಚನೆ ಮಾಡುತ್ತಾನೆ ಸೈತಾನನು ಕ್ರಿಸ್ತರು ಹುಟ್ಟಿದಾಗ ಯರೋಧರಾಜನ ಮುಖಾಂತರ ಆ ಸಮಯದಲ್ಲಿ ಹುಟ್ಟಿದಂತ ಎಲ್ಲಾ ಗಂಡು ಮಕ್ಕಳನ್ನು ಸಾಯಿಸುತ್ತಾನೆ ನಂತರ ಕ್ರಿಸ್ತರು ಬೆಳೆದು ದೊಡ್ಡವರಾದ ನಂತರ ಸ್ಥಾನ ತೆಗೆದುಕೊಂಡ ನಂತರ ಕ್ರಿಸ್ತರಿಗೆ ಮೂರು ಶೋಧನೆ ಬರುತ್ತದೆ ಒಂದನೇ ಶೋಧನೆ ನೀನು ದೇವರ ಮಗನಾಗಿದ್ದರೆ ಕಲ್ಲನ್ನು ರೊಟ್ಟಿ ಮಾಡಿಕೊಂಡು ತಿನ್ನು ಎಂದು ಸೈತಾನನು ಹೇಳುತ್ತಾನೆ ಕ್ರಿಸ್ತರು ಮಾಡುವುದಿಲ್ಲ ಆಗೇನಾದರೂ ಮಾಡಿದರೆ ದೇವರ ಕೋಪಕ್ಕೆ ಶಾಪಕ್ಕೆ ಗುರಿಯಾಗುತ್ತಿದ್ದರು ಯಾಕೆಂದರೆ ಅದು ದೇವರ ಚಿತ್ತವಲ್ಲ ಸೈತನ್ ಯಾಕೆ ಶೋಧನೆ ಕೊಡುತ್ತಾನೆ ಎಂದರೆ ಏಸು ಕ್ರಿಸ್ತರನ್ನು ದೇವರೇ ನಾಶ ಮಾಡಲಿ ಎಂದು ಎರಡನೇ ಶೋಧನೆ ಬೆಟ್ಟದಿಂದ ಧುಮುಕು ದೇವರು ದೇವದೂತರನ್ನು ಕೊಟ್ಟು ಕಾಪಾಡುತ್ತಾರೆ ಎಂದು ಸೈತನ್ ಹೇಳುತ್ತಾನೆ ಆದರೆ ಕ್ರಿಸ್ತರು ಧುಮುಕುವುದಿಲ್ಲ ದೇವರನ್ನು ಪರೀಕ್ಷೆ ಮಾಡಬಾರದೆಂದು ಹೇಳುತ್ತಾರೆ ಅದಕ್ಕೆ ಸೈತಾನನು ಕ್ರಿಸ್ತರಿಗೆ ಆಸೆ ತೋರಿಸುತ್ತಾನೆ ಹೇಗಾದರೂ ಮಾಡಿ ಪಾಪಕ್ಕೆ ತಳ್ಳಬೇಕು ಎಂದು ನೋಡುತ್ತಾನೆ ಕ್ರಿಸ್ತರು ಪಾಪ ಮಾಡುವುದಿಲ್ಲ ಮೂರನೇ ಶೋಧನೆ ಏಸು ಕ್ರಿಸ್ತರು ಮೊದಲನೆಯ ಸಾರಿ ಆಲಯದಲ್ಲಿ ಉಪದೇಶ ಮಾಡುತ್ತಾರೆ ಲೂಕ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನ ಕ್ರಿಸ್ತರು ಆಲಯದಲ್ಲಿ ಉಪದೇಶ ಮಾಡುವುದನ್ನು ನೋಡಿ ಜನರೆಲ್ಲ ಆಶ್ಚರ್ಯ ಇವನು ಯೋಸೆಫನ ಮಗನಲ್ಲವೇ ಇಷ್ಟು ಚೆನ್ನಾಗಿ ಉಪದೇಶ ಮಾಡುತ್ತಾ ಇದ್ದಾನಲ್ಲ ಎಂದು ಹಾಗೆ ಯೇಸು ಕ್ರಿಸ್ತರು ಉಪದೇಶ ಮಾಡುತ್ತಾ ಮಾಡುತ್ತಾ ಜನರಿಗೆ ಕೋಪ ಬಂತು ಯಾಕೆಂದರೆ ಸತ್ಯ ಹೇಳುವುದಕ್ಕೆ ಶುರು ಮಾಡಿದರು ಲುಕ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ವಚನ ಸತ್ಯ ಹೇಳುವುದಕ್ಕೆ ಶುರು ಮಾಡಿದಾಗ ಕ್ರಿಸ್ತರನ್ನು ಬೆಟ್ಟದಿಂದ ತಳ್ಳಿ ಸಾಯಿಸಬೇಕು ಎಂದು ಯೋಚನೆ ಮಾಡುತ್ತಾರೆ ಆಗ ಯೇಸು ಕ್ರಿಸ್ತರು ಜನರ ಕೈಯಿಂದ ತಪ್ಪಿಸಿಕೊಂಡು ಹೋಗುತ್ತಾರೆ ಯೋಹಾನ ಹತ್ತನೇ ಅಧ್ಯಾಯ ಮೂವತ್ತೊಂದು ಮೂವತ್ತೊಂಬತ್ತನೇ ವಚನ ಮತ್ತೊಂದು ಸಲ ಏಸುವನ್ನು ಬಂಧಿಸಿ ಹಿಡಿಯುವುದಕ್ಕೆ ಹುಡುಕಿದರು ಆದರೆ ಅವರ ಕೈಯಿಂದ ತಪ್ಪಿಸಿಕೊಂಡರು ಯಾಕೆಂದರೆ ಸೈತಾನ್ ಕ್ರಿಸ್ತರನ್ನು ಸಾಯಿಸಬೇಕು ಎಂದು ಎಲ್ಲಾ ರೀತಿ ಪ್ರಯತ್ನ ಮಾಡುತ್ತಾನೆ ಸೈತಾನನು ಎಷ್ಟೇ ಪ್ರಯತ್ನ ಮಾಡಿದರೂ ಸರಿ ಏಸು ಕ್ರಿಸ್ತರನ್ನು ಮುಟ್ಟುವುದಕ್ಕೂ ಆಗಲಿಲ್ಲ ಸಾಯಿಸುವುದಕ್ಕೂ ಆಗಲಿಲ್ಲ ಏಸು ಕ್ರಿಸ್ತರು ಒಂದು ಸಾರಿ ಶಿಷ್ಯರ ಜೊತೆಯಲ್ಲಿ ಇಸ್ರೇಲ್ಗೆ ಬರುತ್ತಿರುವಾಗ ಯಾವಾಗಲೂ ಸಾವಿನಿಂದ ತಪ್ಪಿಸಿಕೊಳ್ಳುತ್ತಿದ್ದ ಏಸು ಕ್ರಿಸ್ತರು ತಕ್ಷಣ ಅವರು ಶಿಷ್ಯರೊಂದಿಗೆ ಒಂದು ಮಾತು ಹೇಳುತ್ತಾರೆ ಅದೇನೆಂದರೆ ಮತ್ತಾಯ ಹದ್ನಾರನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನ ನಾನು ಇಸ್ರಾಲ್ಗೆ ಹೋಗಬೇಕು ಯಹೋದ್ಯರಿಂದ ಹಿಂಸೆಯನ್ನು ಅನುಭವಿಸಿ ನಾನು ಶಿಲುಬೆಯ ಮೇಲೆ ಸಾಯಬೇಕು ಎಂದು ಹೇಳುತ್ತಾರೆ ಅಂದಿನಿಂದ ಕ್ರಿಸ್ತರು ನಾನು ಸಾಯಬೇಕು ಎಂದು ಹೇಳುವುದಕ್ಕೆ ಪ್ರಾರಂಭ ಮಾಡುತ್ತಾರೆ ಆಗ ಸೈತಾನನು ಎಚ್ಚರಗೊಳ್ಳುತ್ತಾನೆ ಯಾಕೆಂದರೆ ಇಷ್ಟು ದಿನ ನಾನು ಕಚ್ಚುವುದಕ್ಕೆ ಅಂದರೆ ಸಾಯಿಸುವುದಕ್ಕೆ ಎಷ್ಟು ಪ್ರಯತ್ನ ಮಾಡಿದೆ ಈ ಸಂತತಿ ನನ್ನ ಕೈಗೆ ಒಂದು ಸಾರಿನೂ ಸಿಕ್ಕಲಿಲ್ಲ ತಪ್ಪಿಸಿಕೊಳ್ಳುತ್ತಿದ್ದರು ಈಗ ಅವರೇ ನಾನೇ ಬಂದು ಸಾಯುತ್ತೇನೆ ಎಂದು ಹೇಳಿದ ತಕ್ಷಣ ಸೈತಾನ್ ಎಚ್ಚರಗೊಳ್ಳುತ್ತಾನೆ ಇವರು ಸತ್ತರೆ ನನಗೆ ಏನೋ ತೊಂದರೆ ಇದೆ ಎಂದು ಅಂದಿನಿಂದ ಅವನು ಆಲೋಚನೆಯನ್ನೇ ಬೇರೆ ಮಾಡಿಕೊಳ್ಳುತ್ತಾನೆ ಅಂದಿನಿಂದ ಏಸು ಕ್ರಿಸ್ತರನ್ನು ಸಾಯಿಸುವುದಕ್ಕೆ ಹೋಗಲಿಲ್ಲ ಹೇಗಾದರೂ ಮಾಡಿ ಕ್ರಿಸ್ತರನ್ನು ಉಳಿಸಬೇಕೆಂದು ಪ್ಲಾನ್ ಮಾಡುತ್ತಾನೆ ಏಸು ಕ್ರಿಸ್ತರು ಈ ಮಾತನ್ನು ಕೇಳಿದ ತಕ್ಷಣ ಸೈತಾನನು ಪೇತ್ರನ ಮುಖಾಂತರ ಮಾತನಾಡುತ್ತಾನೆ ಮತ್ತಾಯ ಹದಿನಾರನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನ ಸ್ವಾಮಿ ಯಾವತ್ತು ನಿಮಗೆ ಈ ತರ ಆಗಬಾರದು ಎಂದು ಸೈತಾನನು ಪೇತ್ರನ ಮುಖಾಂತರ ಮಾತನಾಡುತ್ತಾನೆ ಕ್ರಿಸ್ತರಿಗೆ ಗೊತ್ತಾಯಿತು ಇದು ಪೇತ್ರ ಮಾತನಾಡಿದ್ದಲ್ಲ ಪೇತ್ರನ ಮುಖಾಂತರ ಸೈತಾನನು ಮಾತನಾಡಿದ್ದು ಎಂದು ತಿಳಿದು ಕ್ರಿಸ್ತರು ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನನಗೆ ನೀನು ವಿಘ್ನವಾಗಿದ್ಯಾ ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರೆತು ದೇವರದಲ್ಲ ಎಂದು ಕ್ರಿಸ್ತರು ಹೇಳುತ್ತಾರೆ ಮತ್ತೆ ಸೈತಾನನು ಪಿಲಾತನ ಮುಖಾಂತರ ಮಾತನಾಡುತ್ತಾನೆ ಏಸು ಕ್ರಿಸ್ತರನ್ನು ಹಿಡಿದುಕೊಂಡು ಪಿಲಾತನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ ಪಿಲಾತನು ಕ್ರಿಸ್ತರಿಗೆ ಪ್ರಶ್ನೆ ಕೇಳುತ್ತಾರೆ ನಿಮಗೆ ಗೊತ್ತಿಲ್ಲವಾ ನನಗೆ ಬಿಡುಗಡೆ ಮಾಡುವ ಅಧಿಕಾರವೂ ಇದೆ ಶಿಲುಬೆಗೆ ಹಾಕುವ ಅಧಿಕಾರವೂ ಇದೆ ದಯವಿಟ್ಟು ಮಾತಾಡಿ ಎಂದು ಕೇಳುತ್ತಾರೆ ಕ್ರಿಸ್ತರು ಏನೂ ಮಾತನಾಡುವುದಿಲ್ಲ ಯಾಕೆಂದರೆ ಕ್ರಿಸ್ತರು ಏನಾದರೂ ಮಾತನಾಡಿದರೆ ಪಿಲಾತನು ನನಗೆಲ್ಲ ಗೊತ್ತು ನಿಮ್ಮ ಬಗ್ಗೆ ನನ್ನ ಹೆಂಡತಿ ಕೂಡ ಕನಸಿನಲ್ಲಿ ನೋಡಿದ್ದಾಳೆ ನಿಮಗೆ ತೊಂದರೆ ಕೊಡಬಾರದೆಂದು ನನಗೆ ಗೊತ್ತು ಇವರೆಲ್ಲ ಕುತಂತ್ರ ಮಾಡಿದ್ದಾರೆ ನಿಮ್ಮನ್ನು ತಕ್ಷಣ ಬಿಡುಗಡೆ ಮಾಡಿ ಕಳಿಸುತ್ತೇನೆ ಹಿಂದೆ ಬಾಗಿಲಿಂದ ಹೋಗಿ ಎಂದು ಹೇಳುತ್ತಿರಬಹುದೇನೋ ಅದಕ್ಕೆ ಯೇಸು ಕ್ರಿಸ್ತರು ಏನೂ ಮಾತನಾಡಲಿಲ್ಲ ಅದನ್ನು ನೋಡಿ ಪಿಲಾತನು ಆಶ್ಚರ್ಯ ಪಡುತ್ತಾನೆ ಮತ್ತೆ ಸೈತಾನನು ಕ್ರಿಸ್ತರನ್ನು ಶಿಲುಬೆಯ ಮೇಲೆ ಇದ್ದಾಗ ಮತ್ತಾಯ ಇಪ್ಪತ್ತ ಏಳನೇ ಅಧ್ಯಾಯ ನಲವತ್ತನೇ ವಚನ ಅಲ್ಲಿ ಆದು ಹೋಗುವವರ ಮುಖಾಂತರ ದೇವಾಲಯವನ್ನು ಕೆಡವಿ ಮೂರು ದಿನದಲ್ಲಿ ಕಟ್ಟುವವನೇ ನಿನ್ನನ್ನು ರಕ್ಷಿಸಿಕೊ ದೇವರ ಮಗನು ಆಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ನಾವು ನೀನು ದೇವರ ಮಗ ಎಂದು ನಂಬುತ್ತೇವೆ ಎಂದು ಹೇಳುತ್ತಾರೆ ಆದರೂ ಕ್ರಿಸ್ತರು ಶಿಲುಬೆಯಿಂದ ಬರುವುದಿಲ್ಲ ಏನಾದರೂ ಏಸು ಕ್ರಿಸ್ತರು ಬಂದಿದ್ದರೆ ದೇವರ ಯೋಜನೆಯೇ ಹಾಳಾಗುತ್ತಿತ್ತು ಆದರೆ ಸೈತಾನ್ನ ಯಾವುದೇ ಪ್ಲಾನ್ ನಡೆಯಲಿಲ್ಲ ದೇವರು ಹೇಳಿದ ವಾಗ್ದಾನ ನಡೆಯಿತು ಏಸು ಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣ ಬಿಟ್ಟು ಸಮಾಧಿಯಲ್ಲಿ ಇದ್ದರು ಮೂರನೇ ದಿನದಲ್ಲಿ ಪುನರುತ್ಥಾನ ಆದರು ಯಾಕೆ ಶ್ರೀ ಸಂತತಿಯಾದ ಏಸು ಕ್ರಿಸ್ತರು ಸೈತಾನ್ ತಲೆ ಜಜ್ಜಲಿಲ್ಲ ಎರಡ್ ಸಾವಿರದ ಇಪ್ಪತ್ತ ಎರಡನೇ ವರ್ಷ ಆದರೂ ಸೈತಾನ್ ಇನ್ನು ಯಾಕೆ ಇದ್ದಾನೆ ಸೈತಾನನ ತಲೆ ಜಜ್ಜಲಿಲ್ಲ ಅಂದರೆ ಇಲ್ಲಿಯವರೆಗೂ ನೋಡಿರುವುದು ಬರೀ ಪ್ರಶ್ನೆ ಇನ್ನು ಮುಂದೆ ನೋಡುತ್ತಿರುವುದು ಉತ್ತರ ಇದೇ ಸೈತಾನ್ಗೆ ತಲೆ ಕೆಟ್ಟು ಹೋಗಿರುವುದು ಶ್ರೀ ಸಂತತಿ ಏಸು ಕ್ರಿಸ್ತರೆಂದು ನಂಬಿದೆ ಇವರು ಪರಲೋಕಕ್ಕೆ ಹೋಗಿಬಿಟ್ಟರು ತಕ್ಷಣ ತಲೆ ಜಜ್ಜುತ್ತಾರೆ ಎಂದು ಕಾದಿದ್ದೆ ನನ್ನ ತಲೆ ಯಾಕೆ ಜಜ್ಜಲಿಲ್ಲ ಎಂದು ಸೈತನ್ಗೆ ತಲೆ ಕೆಟ್ಟು ಹೋಗಿದೆ ನಮ್ಮ ಏಸುಪ್ರಭು ಪ್ರಭು ಏಸು ಕ್ರಿಸ್ತರು ಆಗಿದ್ದು ಯಾವಾಗ ಯೋಹಾನ ಒಂದನೇ ಅಧ್ಯಾಯ ನಲವತ್ತ ಒಂದನೇ ವಚನ ಇವನು ಮೊದಲು ತನ್ನ ಅಣ್ಣನಾದ ಸಿಮೋನನ್ನು ಕಂಡುಕೊಂಡು ಅವನಿಗೆ ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಏಸುವಿನ ಬಳಿಗೆ ಕರೆದುಕೊಂಡು ಬಂದನು ಮೆಸ್ಸಿಯನು ಎಂದರೆ ಕ್ರಿಸ್ತನು ಅಪೋಸ್ತಲ ಕೃತ್ಯಗಳು ಹತ್ತನೇ ಅಧ್ಯಾಯ ಮೂವತ್ತ ಎಂಟನೇ ವಚನ ದೇವರು ನಜರೈತಿನ ಏಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದರು ಏಸು ಕ್ರಿಸ್ತರು ಮೊದಲು ಏಸು ಆಗಿದ್ದರು ದೇವರು ಅವರಿಗೆ ದೀಕ್ಷಾಸ್ಥಾನ ಕೊಟ್ಟರು ಪವಿತ್ರಾತ್ಮದಿಂದ ಅಭಿಷೇಕ ಮಾಡಿದರು ದೀಕ್ಷಾಸ್ಥಾನ ತೆಗೆದುಕೊಂಡಾಗ ಅವರು ಏಸು ಕ್ರಿಸ್ತರಾದರು ಏಸು ಕ್ರಿಸ್ತರನ್ನು ದೇವರು ಯಾವ ತರ ಪವಿತ್ರಾತ್ಮನಿಂದ ಅಭಿಷೇಕ ಮಾಡಿದ್ದಾರೋ ಅದೇ ತರ ಬೇರೆ ಯಾರನ್ನಾದರೂ ಅಭಿಷೇಕ ಮಾಡಿದ್ದಾರೆ ಎಂದರೆ ಹೌದು ಮಾಡಿದ್ದಾರೆ ಎರಡನೇ ಕೊರಿಯಂತ ಒಂದನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತ ಎರಡನೇ ವಚನ ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವನು ದೇವರೇ ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ನಮಗೆ ಕೊಟ್ಟಿದ್ದಾರೆ ನಾವೆಲ್ಲರೂ ದೀಕ್ಷಾಸ್ಥಾನ ತೆಗೆದುಕೊಂಡಾಗ ಕ್ರೈಸ್ತರಾಗಿದ್ದೇವೆ ಅದಕ್ಕೆ ನಮಗೆಲ್ಲ ಕ್ರೈಸ್ತರು ಎಂದು ಹೆಸರು ನಾವೆಲ್ಲ ಕ್ರೈಸ್ತರು ಗಲತ್ಯರು ಮೂರನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನ ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ಥಾನ ಮಾಡಿಸಿಕೊಂಡಿರುವುದರಿಂದ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿದ್ದೀರಿ ನಾವೆಲ್ಲ ಕ್ರೈಸ್ತರು ಧರಿಸಿಕೊಂಡ ತಕ್ಷಣ ನಾವೆಲ್ಲ ಏನಾಗಿದ್ದೀವಿ ಎಂದರೆ ಗಲತ್ಯರು ಮೂರನೇ ಅಧ್ಯಾಯ ಇಪ್ಪತ್ತ ಒಂಬತ್ತನೇ ವಚನ ನಾವೆಲ್ಲರೂ ಕ್ರೈಸ್ತರಾದಾಗ ಅಬ್ರಾಹ್ಮನ ಸಂತತಿಯಾಗಿದ್ದೇವೆ ಅಬ್ರಾಹ್ಮನ ಸಂತತಿ ಶ್ರೀ ಸಂತತಿ ಎಂದರೆ ಈ ಸಂತತಿ ನಾವೇ ಇದಕ್ಕೆ ತಲೆ ಯಾರು ಎಂದರೆ ನಮ್ಮ ರಕ್ಷಕನಾಗಿರುವ ಏಸು ಕ್ರಿಸ್ತರು ನಾವೆಲ್ಲರೂ ದೇಹಕ್ಕೆ ಅಂಗಗಳಾಗಿದ್ದೇವೆ ಒಂದನೇ ಕೊರಿಯಂತ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಇಪ್ಪತ್ತೇಳನೇ ವಚನ ನಾವೆಲ್ಲರೂ ಒಂದೇ ದೇಹವಾಗಿರುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ಥಾನ ಮಾಡಿಸಿಕೊಂಡೆವು ಒಂದೇ ಆತ್ಮ ನಮ್ಮೆಲ್ ನಮ್ಮೆಲ್ಲರಿಗೂ ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೇವೆ ಏಸು ಕ್ರಿಸ್ತರು ಒಬ್ಬರೇ ಎಲ್ಲ ಸಭೆ ಮಕ್ಕಳು ಸೇರಿದ್ದಾರೆ ಎಪೇಸ ಐದನೇ ಅಧ್ಯಾಯ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದನೇ ವಚನ ಇಪ್ಪತ್ತೊಂಬತ್ತು ಮೂವತ್ತನೇ ವಚನ ಏಸು ಕ್ರಿಸ್ತರು ತಲೆಯಾಗಿರುವ ಹಾಗೆಯೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ ಈ ವಿಷಯ ಯಾರ ಸಂಬಂಧದ ಬಗ್ಗೆ ಈ ಎಲ್ಲಾ ವಚನ ಹೇಳಿದ್ದಾರೆ ಎಂದರೆ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಮಾತನಾಡಿಲ್ಲ ಕ್ರಿಸ್ತರು ಮತ್ತು ಸಭೆಯ ಬಗ್ಗೆ ಕುರಿತು ಮಾತನಾಡಿದ್ದಾರೆ ಇದುವರೆಗೂ ಗುಪ್ತವಾಗಿರುವ ಈ ಸತ್ಯ ಬಹು ಗಂಭೀರ ಈ ಸಂಗತಿ ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲ ಈ ಶ್ರೀಯ ಸಂತತಿಯನ್ನೇ ದೇವರು ಎಲ್ಲಾ ಕಡೆ ಆಯ್ಕೆ ಮಾಡುತ್ತಿದ್ದಾರೆ ಹೆಚ್ಚು ಕಡಿಮೆ ದೇಹದ ಭಾಗ ತುಂಬಿದೆ ಇನ್ನು ಖಾಲಿ ಇರುವ ಜಾಗ ಎಂದರೆ ಪಾದ ಭಾಗ ಪಾದ ಭಾಗ ಮಾತ್ರ ಖಾಲಿ ಇದೆ ಸೈತಾನನಿಗೆ ಯಾರ ಕಂಡರೆ ಭಯ ಎಂದರೆ ಶ್ರೀ ಸಂತತಿ ಕಂಡರೆ ಭಯ ಶ್ರೀ ಸಂತತಿ ನಾವೇ ಆದ್ದರಿಂದ ಸೈತಾನನು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನೇ ವಚನ ಇಮ್ಮಡಿಯನ್ನು ಕಚ್ಚುವುದು ಎಂದರೆ ಅರ್ಥ ನಾವೆಲ್ಲ ಯಾವಾಗ ಪಾಠ ಕೇಳಬೇಕು ಎಂದು ಇರುತ್ತೇವೋ ಆ ಸಮಯದಲ್ಲಿ ನಮಗೆಲ್ಲ ಬೇರೆ ರೀತಿಯಾದ ತೊಂದರೆಗಳನ್ನು ಕೊಡುತ್ತಾರೆ ಕೆಲಸ ಇದೆ ಪಾರ್ಟಿ ಇದೆ ಎಂದು ಹೋಗುತ್ತಾರೆ ಸೈತಾನನು ನಮಗೆ ಏನೇ ತೊಂದರೆ ಕೊಟ್ಟರೂ ಸರಿ ನಾವು ದೃಢವಾಗಿ ನಿಲ್ಲಬೇಕು ಸಭೆ ಸರ್ಪದ ತಲೆಯನ್ನು ಜಜ್ಜುತ್ತದೆ ಎಂದರೆ ರೋಮಾಪುರ ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಚನ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿದು ಬಿಡುವೆನು ಅಂದರೆ ಕ್ರಿಸ್ತರಿಗೆ ಅಂಗಗಳಾಗಿರುವ ಸಭೆಯ ಮಕ್ಕಳಿಗೆ ಸೈತಾನನನ್ನು ತುಳಿಯುವ ಅಧಿಕಾರ ದೇವರು ಕೊಟ್ಟಿದ್ದಾರೆ ಸಭೆ ಮುಗಿದ ನಂತರ ಮೊದಲು ಮಾಡುವ ಕೆಲಸನೆ ಸೈತಾನ್ನ ತಲೆ ಜಜ್ಜುತ್ತಾರೆ ಸೈತನ್ನ ಪ್ಲಾನ್ ಮುಗಿದು ಹೋಗುತ್ತದೆ ಯೇಸು ಕ್ರಿಸ್ತರು ಸಾವಿರ ವರ್ಷ ಕಾಲ ಬಂಧನದಲ್ಲಿ ಸೈತಾನನನ್ನು ಇಡುತ್ತಾರೆ ಈಗ ಸ್ವೀಯ ಸಂತತಿ ಇನ್ನು ಮುಗಿದಿಲ್ಲ ಅದಕ್ಕೆ ಯಾರೆಲ್ಲ ಸ್ತ್ರೀಯ ಆಗುವುದಕ್ಕೆ ಬರುತ್ತಾರೋ ಅವರಿಗೆಲ್ಲರಿಗೂ ಹಿಂಬಡಿಯನ್ನು ಕಚ್ಚುತ್ತಾನೆ ಸೈತಾನನು ಅವಳನ್ನು ವಂಚಿಸುವುದಕ್ಕೆ ಎರಡು ಪ್ರಶ್ನೆ ಹಾಕಿದ ಆ ಎರಡು ಪ್ರಶ್ನೆಯಿಂದಲೇ ಲೋಕದಲ್ಲಿ ಪಾಪ ತಂದ ವಂಚನೆ ಮೋಸ ಮಾಡಿದ ಪಾಪದ ಸಂಬಳ ಮರಣ ಲೋಕದಲ್ಲಿ ಬಂತು ಪ್ರಶ್ನೆ ಮುಖಾಂತರ ಲೋಕದಲ್ಲಿ ಸೈತಾನನ್ನು ಪಾಪ ತಂದ ಇದೇ ತರ ಯೇಸು ಕ್ರಿಸ್ತರು ಸೈತಾನನಿಗೆ ಎರಡು ಪ್ರಶ್ನೆ ಹಾಕುತ್ತಾರೆ ಆ ಎರಡು ಪ್ರಶ್ನೆ ಸೈತಾನನಿಂದ ಉತ್ತರ ಕೊಡುವುದಕ್ಕೆ ಆಗುವುದಿಲ್ಲ ಎರಡು ಪ್ರಶ್ನೆಗಳು ಯಾವುದೆಂದರೆ ಒಂದನೇ ಕೊರಿಯಂತ ಹದಿನೈದನೇ ಅಧ್ಯಾಯ ಐವತ್ತೈದನೇ ವಚನ ಕ್ರಿಸ್ತರ ರಾಜ್ಯದಲ್ಲಿ ಸತ್ತವರೆಲ್ಲರೂ ಪುನರುತ್ಥಾನವಾಗಿ ಬಂದ ತಕ್ಷಣ ಏಸು ಕ್ರಿಸ್ತರು ಹೇಳುವ ಎರಡು ಪ್ರಶ್ನೆ ಏನೆಂದರೆ ಮರಣವೇ ನಿನ್ನ ಜಯವೆಲ್ಲಿ ಎಂದು ಕ್ರಿಸ್ತರು ಸೈತಾನನನ್ನು ಕೇಳಿದಾಗ ಸೈತಾನ್ಗೆ ಉತ್ತರ ಕೊಡುವುದಕ್ಕೆ ಆಗುವುದೇ ಇಲ್ಲ ಎರಡನೇ ಪ್ರಶ್ನೆ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಪಾಪ ಎಂಬುವುದೇ ವಿಷದ ಕೊಂಡಿ ಪಾಪದ ಸಂಬಳನೆ ಮರಣ ಪಾಪವನ್ನೇ ತೆಗೆದು ಹಾಕಿದ್ದಾರೆ ಮರಣವನ್ನೇ ತೆಗೆದು ಹಾಕಿದ್ದಾರೆ ಸಮಾಧಿಯಿಂದ ಎಲ್ಲರೂ ಎದ್ದು ಬರುತ್ತಾರೆ ಈ ಎರಡು ಪ್ರಶ್ನೆಗೆ ಸೈತಾನನು ಎಂಥ ಜ್ಞಾನಿಯಾದರೂ ಸರಿ ಈ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಸಾಧ್ಯವಿಲ್ಲ ಇದುವೇ ಬೈಬಲ್ನಲ್ಲಿ ಇರುವಂತ ದೊಡ್ಡ ರಹಸ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ